ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗುಂಡೂರಾವ್ ಅವರು ಸೋಮಾರ್ಪೇಟೆಯಿಂದ ಕಂಟೆಸ್ಟ್ ಮಾಡಿರ್ತಾರೆ ನಾವು ಯೂತ್ ಫೋರ್ಸ್ ಅಂತ ನಾನು ಹರಿಪ್ರಸಾದ್ ಜಿ ಅವರು ದಯಾನಂದ ರಾವ್ ಮತ್ತು ನಿಸಾರ್ ಅಹಮ್ಮದ್ದು ಅವರಿಬ್ಬರು ಬರೋಕ್ಕಾಗಲ್ಲ ಯಾಕಂದರೆ ಎಪ್ಪತ್ತೇಳರಲ್ಲ ಅವ್ರ ಮೇಲೊಂದು ಆಗಿರುತ್ತೆ ನಾನು ಲೆಫ್ಟಿನೆಂಟ್ ಆಫ್ ಹರಿಪ್ರಸಾದ್ ಅವರಿಲ್ಲದೇ ಇದ್ದರೆ ನಾನೇ ಎಲ್ಲ ನೋಡ್ಕೊಳ್ತಾ ಇದ್ದೆ ಆವಾಗ ಕೆ ಜೆ ಜಾರ್ಜ್ ಅವರು ನಮ್ಮ ಜೊತೆ ಒಳಗೆ ಕ್ಯಾನ್ವಾಸ್ ಮಾಡ್ತಾಯಿದ್ರು ಸೊ ಭಗುಂಡ್ರಾವ್ ಅವ್ರ ಜೊಟ್ಟಿಗೆ ಬರ್ತಾಯಿದ್ರು ಅವರು ಯೂ ಕರ್ನಾಟಕ ಪ್ರದೇಶ್ ಯೂತ್ ಕಾಂಗ್ರೆಸ್ ಕಮಿಟಿಗೆ ಟ್ರೆಷರರ್ ಆಗಿದ್ರು ಅಂಡರ್ ದ ಪ್ರೆಸಿಡೆಂಟ್ಶಿಪ್ ಆಫ್ ಎಮ್ ರಘುಪತಿ ಎಂ ರಘುಪತಿ ಅನ್ನೋದು ಸುಮಾರು ಜನ ಯೂತ್ ಲೀಡರ್ಸ್ನ ಬೆಳೆಸಿದಂಥ ವ್ಯಕ್ತಿ ನನಗೀಗಲೂ ಗುರುನೇ ಮುಂದೆನೂ ಗುರುನೇ ಅವರೇ ಆಗ ನಾನು ಯಾವಾಗಲೂ ನನ್ನ ಕೆಲಸ ಇರುವೇ ಇದ್ದಂಗೆ ಗೂಡು ಕಟ್ಕೊಂಡೇ ಬರೋದು ಯಾರ್ಯಾರು ಎಲ್ಲೆಲ್ಲಿ ಸಿಗ್ತಾರೆ ಅವ್ರನ್ನ ಹಿಡಿದು ಹಾಕ್ಕೊಳೋದು ನಮ್ಮ ಗ್ರೂಪಿಗೆ ಸೇರಿಸ್ಕೊಳಕ್ಕೆ ಬೇಕು ಸೇರಿಸ್ಕೊಂಡ್ರೆ ಯಾವ ರೀತಿ ಇವ್ರನ್ನ ನಾವು ಇವ್ರನ್ನೂ ಮೇಲೆತ್ಬದು ನಮ್ಮ ಗ್ರೂಪು ಮೇಲೆ ಬರುತ್ತೆ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಲ್ಲಿ ನಾನು ಒಬ್ಬ ನಾನೇ ಒಬ್ಬ ಒಬ್ಬನೇ ಅಲ್ಲಿಂದ ಎಲೆಕ್ಷನ್ ಮುಗಿಸ್ಕೊಂಡ್ ಆ ಎಲೆಕ್ಷನ್ ಬಗ್ಗೆ ನಾನು ಒಂದು ಸಾರಿ ಡೀಟೇಲಾಗಿ ಹೇಳಿದ್ದೀನಿ ತುಂಬ ಟಫ್ ಎಲೆಕ್ಷನು ಆವಾಗ ಜನತಾ ಪಾರ್ಟಿ ಗೌರ್ಮೆಂಟು ಸೆಂಟ್ರಲಲ್ಲಿತ್ತು ಇಲ್ಲಿ ದೇವೇಗೌಡ ಪ್ರದೇಶ್ ಕಾಂಗ್ರೆಸ್ ಅವರು ಪ್ರದೇಶ್ ದಳ್ ಜನತಾ ಪಾರ್ಟಿ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರಾಗಲೇ ನಾನು ಚೀಫ್ ಮಿನಿಸ್ಟ್ರ್ ಆಗೇ ಹೋದೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದರು ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರದೇ ಇರೋದ್ರಿಂದ ಜನ ನಮ್ಗೆ ಓಟ್ ಹಾಕ್ಬಿಡ್ತಾರೆ ಅಂಥೇಳಿ ನಾಲ್ಕು ಪಾರ್ಟಿಗಳು ಬೇರೆ ಜೊತೆಲಾಗಿದ್ದರು ಆದ್ದರಿಂದ ನನಗೆ ಗೆದ್ದು ಬಿಡ್ತೀನಿ ನಾನೇ ಚೀಫ್ ಮಿನಿಸ್ಟ್ರು ಅಂತ ಪಾಪ ಅವರು ಆ ಥರದಲ್ಲೇ ಇದ್ದರು ಆವಾಗ ನಾವು ಎಲೆಕ್ಷನ್ ಮುಗಿಸ್ಕೊಂಡು ಬಂದ್ವಿ ಹೋಟೆಲ್ ಅಂಜನ್ ಅಂತ ಅಲ್ಲಿಗೆ ಆಲ್ ಇಂಡಿಯಾ ಎನ್ ಎಸ್ ಇಂದ ಮಹಾರಾಷ್ಟ್ರದವರಾದಂಥ ಭಾಮಾ ಅಂತ ಲೀಡರ್ ಬಂದಿದ್ದರು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಇದೆಲ್ಲ ಕಾಲೇಜ್ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಎಲ್ಲರೂ ಈಗ ಜನತಾ ಪಾರ್ಟಿ ನಾವೆಲ್ಲ ಒಗ್ಗಟ್ಟಾಗೆ ಇದ್ವಿ ನಾವು ಬಂದ್ವಿ ಬಂದಾದ ಮೇಲೆ ಲೀಡರ್ಶಿಪ್ ಎಲೆಕ್ಷನ್ ಆಗಬೇಕಾಗಿತ್ತು ಲೀಡರ್ಶಿಪ್ ಎಲೆಕ್ಷನ್ಗೆ ಯಶ್ಪಾಲ್ ಕಪೂರ್ಜಿಯವರು ಬಂದಿದ್ದರು ವಿಧಾನಸೌಧ ಸಭಾಂಗಣದಲ್ಲಿ ಮೀಟಿಂಗ್ ಇತ್ತು ನಮಗೆ ಇನ್ಫಾರ್ಮೇಷನ್ ಇತ್ತು ಗುಂಡೂರಾವ್ ಜಾಸ್ತಿ ಪಾಲಿಟಿಕ್ಸ್ ಮಾಡ್ತಾಯಿದ್ದಾನೆ ಗುಂಡೂರಾವ್ ಮಾಡ್ತಾ ಇರೋದ್ರಿಂದ ಆತರಿಗೆ ಡ್ರಾಪ್ ಮಾಡ್ತಾರೆ ಅಂತ ಆಗಿನ ಕಾಲದಲ್ಲಿ ಫೋನು ಮೊಬೈಲು ಏನೂ ಇರಲಿಲ್ಲ ಒಬ್ಬರಿಗೆ ಹೇಳಿದ್ರೆ ಸಾಕು ನಾವೆಲ್ಲ ಅಲರ್ಟ್ ಆಗಿಬಿಡ್ತಾಯಿದ್ವಿ ಆವಾಗ ಲಾರಿಗಳಲ್ಲಿ ವಿಧಾನಸೌಧಕ್ಕೆ ಬಂದು ಅಲ್ಲಿ ವಿಧಾನಸೌಧ ಸಭಾಂಗಣ ಅಂತ ಮೀಟಿಂಗ್ ಇರೋ ಹಾಲಕ್ಕೆ ಈಚೆ ಕಡೆ ಗುಂಡು ದಾದಾ ಜಿಂದಾಬಾದ್ ಗುಂಡು ದಾದಾ ಜಿಂದಾಬಾದ್ ಎಫ್ ಎಮ್ ಖಾನ್ ಜಿಂದಾಬಾದ್ ಇದು ನಮ್ಮದು ಯಾವಾಗಲೂ ಸ್ಲೋಗನ್ನು ಜೋರಾಗಿ ಇದ್ವಿ ಒಂದು ಸಾರಿ ಯಾರೋ ಜನರಲ್ ಸೆಕ್ರೆಟರಿ ಬಂದು ಹೇಳಿದ್ರು ನಾವು ಕಿರುಚಾಟ ಮಿಟ್ಟಿಲ್ಲ ಯಾಕೆಂದರೆ ನಮ್ಮ ಲೀಡ್ರಿಗೆ ಎಲ್ಲಿ ಮಿಂಚು ತಪ್ಪೋಗುತ್ತೋ ನಮಗೆ ಇದು ಆ ಒಂದು ಇಂಟೆನ್ಷನಿಂದ ಕಡೆಗೆ ದೇವರಾಜರಸಿಯವರೇ ಬಂದುಬಿಟ್ರು ಈಚೆಗೆ ಅವರು ಬಂದರೆ ಮಹಾರಾಜರು ಬಂದಂಗೆ ಆಗೋದು ಗೊತ್ತಾಯ್ತಪ್ಪ ನನಗೆ ಗೊತ್ತಾಗಿದೆ ನಿಮ್ಮ ಗುಂಡೂರಾವಿಗೆ ನಾನು ಕ ಕೈ ಬಿಡಲ್ಲ ನಾನು ಬ ಮಂತ್ರಿ ಮಂಡಲದಲ್ಲಿ ಸೇರಿಸ್ಕೋತೀನಿ ದಯವಿಟ್ಟು ಮೀಟಿಂಗ್ ಬಿಡಿ ಸ್ವಲ್ಪ ಶಾಂತಚಿತ್ತದಿಂದ ಇರಿ ಅಂತ ಹೇಳಿದರು ದೇವರಾಜರಸು ಎಂಥ ಮಹಾನ್ ವ್ಯಕ್ತಿ ಅಂದರೆ ನಾವು ಹುಡುಗರು ನಮಗೂ ಏಕೋಚನಲ್ಲಿ ಮಾತಾಡ್ತಾ ಇರಲಿಲ್ಲ ಇನ್ನು ಬೇರೆಯವ್ರಿಗೆ ಬಿಡಿ ದೊಡ್ಡವ್ರಿಗೆ ಎಲ್ಲಾರ್ಗು ಭಾರಿ ವಿಶ್ವಾಸದಿಂದ ಪ್ರೀತಿಯಿಂದ ಕರೆದು ಅವ್ರದ್ದು ಏನೇ ಕಷ್ಟ 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 ಅಥವಾ ಅಳಲು ಇದ್ರೂ ವಾಪಸ್ ತರಿಸ್ಬಿಡೋರು ಬಾಯಿಂದ ಬರೆಸ್ಬಿಡೋರು ಬಂದು ಅದಕ್ಕೆ ತಕ್ಷಣ ಇಂಪ್ಲಿಮೆಂಟ್ ಮಾಡೋರು ಅದಕ್ಕೆ ದೇವರಾಜರಸ್ ಅವರು ಎರಡನೇ ಸಾರಿಗೆ ಚೀಫ್ ಮಿನಿಸ್ಟ್ರಾದರು ನೂರೈವತ್ತೆಂಟು ನ ನಂಬರಿಂದ ಆವಾಗ ಗುಂಡೂರು ಟ್ರಾನ್ಸ್ಪೋರ್ಟ್ ಕೊಟ್ಟರು ಟ್ರಾನ್ಸ್ಪೋರ್ಟ್ ಕೊಟ್ಟಾದ ಮೇಲೆ ಅವತ್ತು ದಿವಸ ನಾವು ಭಾಮ ಅವ್ರನ್ನ ನೋಡಕ್ಕೆ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಹೋದ್ವಿ ನಾನು ಹರಿಪ್ರಸಾದ್ ಜಿ ಅವಾಗ ಎಪ್ಪತ್ತೆಂಟರಿಂದ ಎಂಬತ್ತರೆಗೂ ಹೆಚ್ಚು ಕಡಿಮೆ ಹರಿಪ್ರಸಾದ್ ಜಿ ಎಪ್ಪತ್ತೆಂಟು ಅಂತ ಹೇಳ್ತೀನಿ ಅವರು ಜೀನ ಸೇರಿಸ್ಕೊಂಬಿಡಿ ಜೊತೆ ಅವಳಿಗೆ ಅವರು ನಾವು ಎಲ್ಲ ನಮ್ಮ ಟೀಮ್ ಹೋದ್ವಿ ಅಷ್ಟೊತ್ತಿಗೆ ಕೆ ಎಂ ನಾಗರಾಜ್ ಅವರು ರೇವಣಜಿಯವರು ರಾಮಲಿಕಾ ರೆಡ್ಡಿ ಅವಾಗ ಅಷ್ಟೊಂದು ಇದಿರಲಿಲ್ಲ ರಾಮಲಿಗಾ ರೆಡ್ಡಿ ಅವ್ರ ಗ್ರೂಪಲ್ಲೇ ಇದ್ದರು ರೋಷನ್ ಬೇಗ ಅವರು ಇವರೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದರು ಎನ್ ಎಸ್ ಯು ಐ ಮಾಡೋದಕ್ಕೆ ಆ ಲಿಸ್ಟಲ್ಲಿ ರೇವಣ್ಣ ಅವ್ರಿಗೆ ಎನ್ ಎಸ್ ಯು ಐ ಪ್ರೆಸಿಡೆಂಟ್ ಮಾಡಬೇಕು ಅಂತ ಹರಿಪ್ರಸಾದ್ ಅವ್ರಿಗೆ ಅದರಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅಂತ ಅದು ನಮಗೆ ತಡಿಯೋಕ್ಕಾಗಲಿಲ್ಲ ಆವಾಗ ನಾನು ಅವರು ರೆಗ್ಯುಲರಾಗಿ ನಮ್ಮಿಬ್ರದ್ದು ಮೀಟಿಂಗ್ ನಡೆಯೋದು ಪೊಲಿಟಿಕಲಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತೆಲ್ಲ ಈಗ ಅವರು ಹೊರತೋಗಿರ್ತಾರೆ ಈಗ ಯಾಕೆಂದರೆ ಮೂರು ಸಾರಿ ರಾಜ್ಯಸಭೆ ಆಗಿದ್ದಾರೆ ತುಂಬ ಸ್ಥಿತಿವಂತರಾಗಿದ್ದಾರೆ ಈಗ ಅವೆಲ್ಲ ಜ್ಞಾಪಕ ಬರಲ್ಲ ಪುರ್ಸೋತ್ ಅವಾಗ ಜ್ಞಾಪಕ ಬರುತ್ತೆ ಉರ್ಸೋತ್ತಾಗಬಾರ್ದು ಅಂತ ಈಗ ಸುಮಾರು ಟ್ರೈ ಮಾಡ್ತಾ ಇದ್ದಾರೆ ಈಗ ಪಿ ಸಿ ಸಿ ಪ್ರೆಸಿಡೆಂಟ್ ಹೆಂಗಾದರೂ ಮಾಡಬೇಕು ಅಂತ ನೋಡೋಣ ದಯ ಇದ್ರೆ ಪ್ರಸು ಪಿ ಸಿ ಸಿ ಪ್ರೆಸಿಡೆಂಟ್ ಆಗಲಿ ಆದರೆ ಪಿ ಸಿ ಸಿ ಪ್ರೆಸಿಡೆಂಟ್ ಆದರೆ ಈಗ ಬಂದಿರೋ ಒಂದು ಬಂದಿದೆಯಲ್ಲ ಅದಕ್ಕೂ ಕಷ್ಟ ಆಗುತ್ತೆ ಅಂತ ನನ್ನ ಒಪಿನಿಯನ್ ಇದು ಯಾಕೆಂದರೆ ಅದು ಹೈಕಮಾಂಡ್ಗೆ ಏನಾದರೂ ತಲುಪಂಗಿದ್ರೆ ತಲುಪಿಡಿ ಇಲ್ಲ ಯಾರಾದರೂ ತಲುಪಿಸಂಗಿದ್ರೆ ತಲುಪಿಸ್ಬಿಡಿ ಯಾಕೆಂದರೆ ಅವರು ಅವ್ರ ಜೊತೆಲಿ ಬೆಳೆದಿರೋರನ್ನ ಯಾರನ್ನು ಯಾವಾಗಲೂ ಬೆಳೆಸಬಾರ್ದು ಅನ್ನೋ ಪ್ರತಿಜ್ಞೆ ತಗೊಂಡೇ ಅವ್ರು ಪಾಲಿಟಿಕ್ಸಲ್ಲಿ ಬಂದಿರೋದು ಆ ಥರ ಸುಮಾರು ಜನ ಬಂದಿದ್ದಾರೆ ಅದರಲ್ಲಿ ಇವರು ಒಬ್ಬರು ಯಾವಾಗಲೂ ಆ ಹಿಂದಿನ ಸ್ಟೈಲೇ ಬಿಡಲ್ಲ ಅವರು ಈಗ ಮೊನ್ನೆ ಯಾರ ಹತ್ರನೂ ಹೇಳ್ತಾ ಇದ್ರಂತೆ ನಾನೇ ಬೆಳೆಸ್ತೆ ನಾನೇ ಬೆಳೆಸ್ತೀ ಅಂತ ಈಗ ಹೋಗಿ ಯೂಟ್ಯೂಬಲ್ಲಿ ಮಾಡೋದು ಮಾಡ್ತಾಯಿದ್ದಾರೆ ಮೂರ್ತಿಯವರು ಅದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರಂತೆ ಈಗ ವಯಸ್ಸಾದ ಮೇಲೆ ಆ ರೀತಿ ಎಲ್ಲ ಎಲ್ಲರನ್ನೂ ಯಾಕೆ ವಿರೋಧ ಕಟ್ಕೊಳ್ತಾರೆ ಅಂತ ಸ್ವಾಮಿ ನಾನು ವಿರೋಧ ಕಟ್ಕೊಳ್ತಾ ಇಲ್ಲ ಸ್ವಾಮಿ ಏನು ನಡೆದಿದ್ದೋ ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಸ್ವಾಮಿ ನಿಮ್ಮದು ಇದೇ ಸ್ವಾಮಿ ಬೇಕಾದಷ್ಟು ಸೊ ಅಷ್ಟಕ್ಕೆ ನಿಲ್ಲಿಸಿದ್ದೀನಿ ಅಂತ ತಿಳ್ಕೊಬೇಡಿ ನೀವು ಇಲ್ಲ ಸೆಂಟ್ರಲ್ ಹಾಲಲ್ಲಿ ಅಂತ ಹೇಳಿದ್ರೆ ನಮಗೆ ಏನು ವಿಚಾರ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ರೆ ನೀವು ತಪ್ಪು ಸ್ವಾಮಿ ನಾನು ಸೆಂಟ್ರಲ್ ಹಾಲಿಗೆ ಬರದೇ ಇದ್ರು ಸೆಂಟ್ರಲ್ ಹಾಲಲ್ಲಿ ಏನೇನು ಮಾತಾಡಿದ್ದೀರಾ ಅಂತ ಗೊತ್ತಿದೆ ಸ್ವಾಮಿ ಅದು ಬಂದಾಗ ಹೇಳ್ತೀನಿ ಸಮಯ ಬಂದಾಗ ಹೇಳ್ತೀನಿ ಈಗ ನಾನು ಜಾರ್ಜ್ ಅವ್ರ ವಿಚೆಗೆ ಬಂದುಬಿಡ್ತೀನಿ ಯಾವಾಗ ನನಗೆ ನಮಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅನ್ನೋ ಭಾವನೆ ಇತ್ತು ಹರಿಪ್ರಸಾದ್ ಅವ್ರನ್ನ ಎಕ್ಸಿಕ್ಯೂಟಿವ್ ಕಮಿಟಿಲಿ ಹಾಕ್ಬಿಟ್ರಲ್ಲ ಅಂತ ನನಗೂ ರೋಷ ಓ ಹರಿಪ್ರಸಾದ್ ಹಿಂಗೆ ಮಾಡ್ಬಿಟ್ರು ಅಂತ ಅದಕ್ಕೆ ನಾವೇನು ಮಾಡಿ ನಾನು ಕೂತ್ಕೊಂಡು ಮಾತಾಡುವಾಗ ಈಗ ಡೆಲ್ಲಿಗೆ ಹೋದರೆ ಪಾರ್ಟಿ ಒಳಗೆ ಕೆ ಪಿ ವೈ ಸಿ ಸಿಯಲ್ಲಿ ಇದ್ದವರು ಯಾರಾದರೂ ಒಬ್ಬರು ಲೀಡ್ರ್ ಬೇಕು ಪ್ರೆಸಿಡೆಂಟ್ ಆಗೋಕ್ಕೆ ಅವಾಗೆಲ್ಲ ಭಾರಿ ಸಿಸ್ಟಮ್ ಆ್ಯಕ್ಟಿಕ್ಕಾಗಿ ನಡೀತಾ ಇತ್ತು ಸಂಜೆ ಅವರಿದ್ದಾಗ ಅದನ್ನು ಮುಂದೆ ಹೇಳ್ತೀನಿ ಅದಕ್ಕೆ ಏನು ಮಾಡೋದು ಈ ಥರ ಜಾರ್ಜ್ ಅವರು ಕೌಶಲ್ನ ಜೊತೆ ಇದ್ರು ಅವ್ರನ್ನ ನಾವು ಮುಂದೆ ಇಟ್ಕೊಂಡು ಹೋಗೋಣ ಅಂತ ಅವ್ರಿಗೆ ಹೇಳಿದೆ ಆಯಿತು ಅವ್ರಿಗೂ ಒಂದು ಮನಸಲ್ಲಿ ಏನಂದರೆ ಜಾರ್ಜ್ ಬಂದರೆ ನಮ್ಮ ಹಿಡಿತದಲ್ಲೇ ಇರ್ತಾರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಯಾರು ಯಾರು ಹಿಡಿತದಲ್ಲೂ ಇರೋಲ್ಲ ಅವ್ರಿಗೆ ಸ್ವಲ್ಪ ಪುಷ್ ಇಕ್ಕ ತಕ್ಷಣ ಫಸ್ಟ್ ತುಳಿ ಕಾಲಿಡೋದೇ ವಾಮನ ಥರ ಯಾರು ಪುಷ್ ಮಾಡಿರ್ತಾರೋ ಅವ್ರ ತಲೆ ಮೇಲೇ ನಮ್ಮ ತಲೆ ಮೇಲೆ ಸುಮಾರು ಜನ ಇಟ್ಟಿದ್ದಾರೆ ಆದರೂ ಕೂಡ ದೇವ್ರ ದೈಹೆಯಿಂದ ನಾನಿನ್ನೂ ಗಟ್ಟಿ ಮುಟ್ಟಾಗಿದ್ದೀನಿ ಜಾರ್ಜ್ ಅವ್ರ ಹೆಸರು ಹೇಳಿದೆ ಆಯಿತು ಅಂಥೇಳಿ ಜಾರ್ಜ್ ಅವ್ರನ್ನ ಕರೆಸೋ ಪ್ರೋಗ್ರಾಮ್ ಮಾಡಬೇಕು ಜಾರ್ಜ್ ಅವರು ಆವಾಗ ಚಿಂಗವಾನಮ್ ಅಂತ ಅವ್ರ ತಂದೆ ತಾಯಿ ಜೊತೆ ಒಳಗಿದ್ರು ಏನಾದರೂ ಇಲ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಂದರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ದಿನ ಬರ್ತದೆ ಸಮಯ ಈಗಲೂ ಪೊಲಿಟಿಕಲ್ ಡೆವಲಪ್ಮೆಂಟ್ ದಿವಸ ಬರ್ತದೆ ಆದರೆ ನನಗಿಲ್ಲಿ ಬಂದು ಹೇಳೋಕ್ಕಾಗಲ್ಲ ಅದು ಅದು ಹೇಳಿದ್ರೆ ಏನಾಗುತ್ತೆ ಒಂದು ಚಿಕ್ಕದಾಗಿ ಪ್ರದೇಶ ಸಮಾಚಾರ ಅಂತ ಮೊದಲು ಆಕಾಶವಾಣಿಲಿ ಬರ್ತಾಯಿತ್ತು ಆ ರೀತಿಯಾಗಿ ದಿನಾ ಬಂದು ನಾನು ಇವತ್ತಿನ ಸುದ್ದಿಗಳು ಪ್ರದೇಶ ಸಮಾಚಾರದಲ್ಲಿ ಹಿಂಗೆ ಹಿಂಗೆ ನಡೀತು ಅಂತ ತಿರುಗಿ ಕತೆ ಹೇಳಬೇಕಾಗುತ್ತೆ ಸ್ವಾಮಿ ಅದು ತುಂಬ ರಿಸ್ಕಿ ಜಾಬ್ ಆಗಿರೋದ್ರಿಂದ ಮಾಡೋಕ್ಕೆ ಇಲ್ಲ ಸ್ವಾಮಿ ಅಕಸ್ಮಾತ್ ಅಂತ ಟೈಮ್ ಬಂದರೆ ಅದನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರ್ತದೋ ಏನೋ ಈ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದರೆ ಈ ಫೋನ್ ಟ್ಯಾಪಿಂಗು ಗೀನ್ ಟ್ಯಾಪಿಂಗು ಮಗ ಸೋತೋಗಿದ್ದು ಅಪ್ಪ ಸೋತೋಗಿದ್ದು ಆಮೇಲಿಂದ ಅವ್ರ ಬ್ರದರ್ ದ ಶಿವಮೊಗ್ಗದಲ್ಲಿ ಸೋತೋಗಿದ್ದು ಆಮೇಲೆ ಎಲ್ಲ ಸೋತೋದ್ರೂ ನಂದು ದೇಶ ನಂದೆ ನೆನೆ ಸತ್ಯವಂತ ನಾನೆಣೆ ಹರಿಶ್ಚಂದ್ರ ನಾನೇನೆ ಧರ್ಮರಾಯ ನಾನೆನೆ ಆಮೇಲೆ ಯಾವ್ಯಾವುದು ಮಾಡಲ್ ರೋಲ್ ಇದೆ ಅದೆಲ್ಲ ನಾನೇ ಅಂತ ನಮ್ಮ ಕುಮಾರಸ್ವಾಮಣ್ಣವರು ಹೇಳ್ತಾರೆ ನೆನ್ನೆನೂ ಹೇಳ್ತಾಯಿದ್ರು ಆ ಇದ್ರದ್ದು ನನ್ನ ಹೃದಯಕ್ಕೆ ನೋವಾಯಿತು ಅಂತ ಅವ್ರಿಗೆ ಎರಡು ಸಾರಿ ಆಪ್ರೇಷನ್ ಆಗಿದೆ ಅವ್ರಿಗೆ ಯಾಕೆ ಹೃದಯ ನೋವಾಗ್ತಾಯಿರ್ತದೆ ಯಾಕೆ ಅಂದರೆ ನಿರ್ಮಲಾನಂದ ಸ್ವಾಮಿ ಮೇಲೆ ಅವರು ಕಳ್ಳ ಕಿವಿ ಕೊಟ್ಟಿದ್ದಂತೆ ಅದು ಪೇಪರಲ್ಲಿ ಟಿ ವಿನಲ್ಲೆಲ್ಲ ಓಡಾಡ್ತಾ ಇದ್ದೆ ಸುಮ್ಮನೆ ಜಾರ್ಜ್ ಅವ್ರನ್ನ ಹೆಸರು ಹೇಳಿದೆ ನಾನು ಇದು ಸುಮ್ಮನೆ ಅದು ಉಪಕಥೆ ಹೇಳ್ದಂಗೆ ಹೇಳಿದೆ ಸುಮ್ಮನೆ ಹಿಂಗೆಲ್ಲಲ್ಲಿ ಬ್ರೇಕ್ ಆಗೋಗ್ಬಿಡುತ್ತೆ ನಮಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ ಯಾಕಂದರೆ ಬರ್ಕೊಂಡು ಹೇಳಲ್ವಲ್ಲ ನಾನು ನಾವು ಏನೇ ಡೆವಲಪ್ಮೆಂಟ್ ಇದ್ರು ಜಾರ್ಜ್ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ ಅದಾದಮೇಲೆ ನವಂಬರ್ ಯ ಫಿಫ್ತು ನೈನ್ಟೀನ್ ಸೆವೆಂಟಿ ಏಯ್ಟ್ ಇಂದಿರಾ ಗಾಂಧಿಯವ್ರದ್ದು ಎಲೆಕ್ಷನ್ ಬಂತು ಜಾರ್ಜ್ ಅವರು ನಮ್ಮ ಜೊತೆ ಬಂದರು ಆವಾಗ ಇನ್ನೂ ಹತ್ತಿರ ಆದ್ವಿ ಅದಾದಮೇಲೆ ಸೆವೆಂಟಿ ಏಯ್ಟ್ ಟ್ವೆಂಟಿ ಏತ್ ಡಿಸೆಂಬರ್ ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕ ಚಿಕ್ಕಮಗಳೂರಿಂದ ಗೆದ್ದೋಗಿದ್ರಲ್ಲ ಪಾರ್ಲಿಮೆಂಟ್ಗೆ ಅವ್ರನ್ನ ಪಾರ್ಲಿಮೆಂಟಿಂದ ಎಕ್ಸ್ಪೆಲ್ ಮಾಡ್ತಾರೆ ಅದಕ್ಕೆ ಮೂರ್ನಾಲ್ಕು ದಿವ್ಸಕ್ಕೆ ಮೊದಲೇನೇ ನಮಗೆ ಇನ್ಫಾರ್ಮೇಷನ್ ಇರುತ್ತೆ ವಾಸುದೇವ್ ಪಣಿಕರ್ ಅಂತ ಈಗ ದಿವಂಗತರಾಗಿದ್ದಾರೆ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಕರ್ನಾಟಕ ಅವರು ನಮಗೆ ವಿಷಯ ತಲುಪಿದ್ರು ಅಕಸ್ಮಾತ್ ಏನಾದರೂ ಈ ರೀತಿ ಆ್ಯಕ್ಷನ್ ತೊಗೊಂಡ್ರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಲೀಡರ್ಸ್ ಇಂಟ್ರೆಸ್ಟ್ ಎಲ್ಲ ಕಡೆಯೂ ಸ್ಟ್ಯಾಂಡ್ ಸ್ಟಿಲ್ ಅಂದರೆ ಏನು ಅಲ್ಲಾಡ್ದಂಗೆ ಇರುತ್ತಲ್ಲ ಆ ರೀತಿ ಮಾಡಬೇಕು ಅಂತ ನಮಗೆ ಇನ್ಫಾರ್ಮೇಷನ್ ಇತ್ತು ಅದಕ್ಕೆ ನಾನು ಚಿಂಗವ್ವ ನಮಗೆ ನನಗೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಆ ಫೋನ್ ನಂಬರು ನನ್ನ ಹತ್ರ ಇದೆ ಕೊಡ್ತೀನಿ ಬೇಕಾದರೆ ನಮಗೆ ಫೋನ್ ಫೋನ್ ಫೋನಲ್ಲ ಸ್ವಾಮಿ ಅವಾಗ ಟ್ರಂಕ್ ಕಾಲ್ ಅಲ್ಲಿ ಟಿ ಪಿ ಎನ್ ಟಿ ಎಲ್ ಹೋದ್ರೆ ಸಿಕ್ಕತ್ತೆ ಸ್ವಾಮಿ ಅವ್ರಿಗೆ ಮಾಡಿ ಈ ರೀತಿ ಆಗಿದೆ ನೀವು ತಕ್ಷಣ ಬಂದ್ಬಿಡಿ ಕಿಂಗ್ ಕಿಂಗ್ ಅಂತಲೇ ಅವ್ರಿಗೆ ಇದ್ದಿದ್ದು ಅವ್ರು ನಮ್ಮ ಆತ್ಮೀಯ ಸ್ನೇಹಿತರೇ ಬಂದುಬಿಡಿ ಅಂತ ಹೇಳಿದೆ ಅವರು ಹದಿನೇಳನೇ ತಾರೀಕು ಬಂದರು ಹದಿನೆಂಟನೇ ತಾರೀಕು ನಾವು ಗೌರ್ನರ್ನ ಮೀಟ್ ಮಾಡಿದ್ವಿ ಒಂದು ಮೆಮೊರಂಡಮ್ ಕೊಟ್ವಿ ಯೂತ್ ಕಾಂಗ್ರೆಸ್ಸಲ್ಲಿ ಯೂತ್ ಕಾಂಗ್ರೆಸ್ ಇರಲಿಲ್ಲ ಆವಾಗ ಯೂತ್ ಕಾಂಗ್ರೆಸ್ ಪರವಾಗಿ ಒಂದು ಆ್ಯಕ್ಷನ್ ಕಮಿಟಿ ಮಾಡಿದ್ವಿ ಅಧ್ಯಕ್ಷರು ಜಾರ್ಜ್ ಆದರು ನಾನು ಹರಿಪ್ರಸಾದ್ ಜಿ ದಯಾನಂದ್ರಾವ್ ನಮ್ಮದು ಇದ್ದವರು ಇದ್ದವ್ರು ಮಿಟ್ಟಿದ್ದವರೆಲ್ಲೂ ಸೇರಿಸಿ ಒಂದು ಮೆಮೊರ ಒಂದು ಲೆಟ್ರೆಡ್ ಮಾಡಿಸಿ ಅದರಲ್ಲೊಂದು ಮೆಮೊರಂಡಮ್ ಕೊಟ್ಟು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಪಾರ್ಲಿಮೆಂಟಿಂದ ಎಕ್ಸ್ಪೆಲ್ ಮಾಡಿದ್ರೆ ಇಡೀ ದೇಶವೇ ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ ಅಂಥೇಳಿ ನಾವು ಮೆಮೊರಂಡಮ್ ಕೊಟ್ವಿ ಗವರ್ನರ್ ಮೆಮೊರಿಂಡಮ್ ಕೊಟ್ಟರೆ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಗುತ್ತೆ ಪ್ರೆಸಿಡೆಂಟ್ ಆಫ್ ಹೋಗುತ್ತೆ ಆವಾಗ ಅವರು ಯೋಚನೆ ಮಾಡ್ತಾರೆ ಅಂತ ನಮ್ಮ ಭಾವನೆ ಅದು ಇರೋದು ಸಿಸ್ಟಮು ಹಾಗೆನೇಣ್ಣೆ ಆವತ್ತು ಮೀಟ್ ಸ್ಟ್ಯಾಂಡ್ ಸ್ಟಿಲ್ಲೇ ಆಯಿತು ಹಿಸ್ಟಾರಿಕ್ ಈಗಿನ ಯೂತ್ ಕಾಂಗ್ರೆಸ್ ಅವರು ಕಿವಿ ತಕ್ಕೊಂಡಿದ್ದರೆ ಕೇಳ್ಕೊಳ್ಳಿ ಕ್ರಿಕೆಟ್ ಟೆಸ್ಟ್ ಮ್ಯಾಚು ಐದು ದಿವಸ ನಡೀತಿದೆ ಸ್ವಾಮಿ ಟ್ವೆಂಟಿ ಟ್ವೆಂಟಿ ಆಗ್ತಾರಲ್ಲ ಸ್ವಾಮಿ ಅದು ಐದು ದಿವಸ ಐ ಸಿ ಸಿ ಅಂತ ಒಂದಿದೆ ಸ್ವಾಮಿ ಪ್ರಪಂಚಕ್ಕೆ ಅವರು ಫಿಕ್ಸ್ ಮಾಡ್ತಾರೆ ಸ್ವಾಮಿ ಒಂದು ಟೆಸ್ಟ್ ಮ್ಯಾಚ್ ಎಲ್ಲಾಗಬೇಕು ಆಗಬೇಕು ಯಾವ ಟೈಮಲ್ಲಾಗಬೇಕು ಯಾರು ರಂಪೇರ್ ಆಗಬೇಕು ಹೆಂಗೆ ನಡಿಬೇಕು ಅಂತೆಲ್ಲ ಆ ಮ್ಯಾಚನ್ನ ಸ್ಟಾಪ್ ಮಾಡಿದ ರೆಕಾರ್ಡು ಹೆಮ್ಮೆ ನಮ್ಮ ಯೂತ್ ಕಾಂಗ್ರೆಸ್ಸಿನ ಆ್ಯಕ್ಷನ್ ಕಮಿಟಿ ಕಾಂಗ್ರೆಸ್ ವರ್ಕರ್ಸ್ ವರ್ಸ್ಕರ್ ವರ್ಕರ್ಸು ಯಾವ ರೀತಿ ದೃಢವಾಗಿ ಇಂದಿರಾ ಗಾಂಧಿ ಹಿಂದೆ ನಿಂತಿದ್ದೀವಿ ನಿಂತಿದ್ವಿ ಅನ್ನೋದಕ್ಕೆ ಅದು ಸಾಕ್ಷಿ ಸ್ವಾಮಿ ಇಪ್ಪತ್ತನೇ ತಾರೀಕು ಡಿಸೆಂಬರು ಇದು ನಿಂತೋಗಿತ್ತು ನೀವು ಗೂಗಲ್ ಗೀಗಲ್ ಈಗಲ್ಲಿದ್ದರೆ ಅದ್ರ ಟೆಸ್ಟ್ ಮಾಡಿ ನೋಡಿ ಸ್ವಾಮಿ ಅದರಲ್ಲಿ ನಾವೆಲ್ಲ ಭಾಗವಸ್ಥರಾಗಿದ್ವಿ ಆವಾಗ ಶ್ರೀಮಾನ್ ಜಾರ್ಜ್ ಅವರು ಜೈಲಿಗೂ ಹೋಗಿದ್ದರು ನಾವೆಲ್ಲನು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಐದು ದಿವಸ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ರು ಹೀಗೆಲ್ಲ ನಾವು ಲೀಡ್ರಿಗೋಸ್ಕರ ಮಾಡ್ತಾ ಇದ್ವಿ ಅದಾದಮೇಲೆ ಡಿಸೆಂಬರ್ ಥರ್ಟಿ ಫಸ್ಟ್ ಬಂತು ಥರ್ಟಿ ಫಸ್ಟು ನಾವು ಅದನ್ನು ನ್ಯೂ ಇಯರ್ಸ್ ಡೇ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅದರೆಲ್ಲ ಮಾಡ್ತಾರೆ ಅಲ್ಲಿರೋ ಇದರಲ್ಲಿ ಇಂಪೀರಿಯಲ್ ಹೋಟ್ಲಿದ್ರು ಅವಾಗ ಅವರು ಬೃಂದಾವನಲ್ಲಿರೋರು ಆಮೇಲೆ ಗೌತಮ್ ಅಲ್ಲಿರೋರು ಇಂಪೀರಿಯಲ್ ಇಂಪೀರಿಯಲ್ಲಿರೋರು ಅವರು ಬಂದರೆ ಜಾಸ್ತಿ ಜನ ಸೇರ್ತಾರೆ ಅಂತ ಯಾರೂ ರೂಮ್ ಕೊಡ್ತಾ ಇರಲಿಲ್ಲ ಅವ್ರ ಹೆಸರು ಹೇಳಿದ್ರೆ ಇದೆಲ್ಲ ಕತೆ ಸ್ವಾಮಿ ಕಥೆ ಅಲ್ಲ ನಿಜ ನಿಜವಾಗಿ ನಡೆದಿತ್ತು ಆವಾಗ ನಾವು ಇಂಪೀರಿಯಲ್ಲಿ ಇದ್ವಿ ರಾತ್ರಿ ಸೆಲೆಬ್ರೇಷನ್ ಅಂದರೆ ನಾವೇನು ಸೆಲೆಬ್ರೇಷನ್ ಅಲ್ಲ ನೋಡ್ತಾ ಇದ್ವಿ ಬಗ್ಗಿ ಅಲ್ಲೆಲ್ಲ ಬ್ರಿಗೇಡ್ ರೋಡಲ್ಲಿ ಏನೇನು ಮಾಡ್ತಾರೆ ಕರೆಂಟ್ ಲೈಟ್ ಬಿಟ್ಟಿರ್ತಾರೆ ಅದೆಲ್ಲ ನೋಡ್ತಾ ಇದ್ವಿ ಆಮೇಲೆ ನಾಲ್ಕು ಗಂಟೆ ಸುಮಾರಿಗೆ ನಾವೆಲ್ಲ ಕೂತ್ಕೊಂಡ್ವಿ ಕೆಳಗಡೆ ಎಲ್ಲರೂ ಕೂತ್ಕೊಂಡ್ವಿ ನಮ್ಮ ಯೂತ್ ಕಾಂಗ್ರೆಸ್ ಅವರೆಲ್ಲ ಕೂತ್ಕೊಂಡು ಏನು ಮಾಡೋದು ಇವಾಗ ದೇವರಾಜರಸ್ರು ಅಷ್ಟೊತ್ತಿಗೆ ಪವರ್ಫುಲ್ ಚೀಫ್ ಮಿನಿಸ್ಟ್ರ್ ಅಂತಾಗಿತ್ತು ಗಾಂಧಿನ ನಾನೇ ಗೆಲ್ಸ್ಕೊಂಬಂದಿದ್ದು ಅನ್ನೋ ಹೆಮ್ಮೆನೂ ಅವ್ರಿಗಿತ್ತು ನಾವು ಯೂತ್ ಕಾಂಗ್ರೆಸ್ ನಮಗೆ ಬೇಡ ಅಂತೇಳಿದರು ಯೂತ್ ಕಾಂಗ್ರೆಸ್ಸಲ್ಲಿ ಸಂಜಯ್ ಗಾಂಧಿ ಅವನ್ನ ಕಂಡ್ರೆ ದೇವರಾಜ ಅರಸ್ರವ್ರಿಗೆ ಈ ನೆನೆ ಎಮರ್ಜೆನ್ಸಿ ಬಂತು ಅಂತ ಈ ದೇಶದಲ್ಲಿ ಸುಮಾರು ಜನ ತಿಳ್ಕೊಂಡಿದ್ದಾರೆ ಅದು ಏನು ಬಂತು ಅಂತ ನೀ ಅದು ಭೇಡವಾಗಿ ಹೇಳ್ತೀನಿ ನಾನು ಟೈಮ್ ಬಂದಾಗ ಹೇಳ್ತೀನಿ ಅವಾಗ ಎಮರ್ಜೆನ್ಸಿನ ಯಾರ್ಯಾರು ಕ್ರಿಟಿಸೈಸ್ ಮಾಡ್ತಾಯಿದ್ರು ಯಾರು ಯಾರ್ಯಾರು ಬಾಯಿಗೆ ಬಂದಂಗೆ ಮತ್ತೆ ಹೋಯ್ತಾಯಿದ್ರು ಅವರೆಲ್ಲ ಇವತ್ತೇ ಪಾರ್ಟಿ ಲೀಡರ್ ಸ್ವಾಮಿ ಅದರಲ್ಲಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಜಿ ಆಮೇಲೆ ಸೀಮಾನ್ ಸಿ ಎಮ್ ಇಬ್ರಾಹಿಂ ಜಿ ಆಮೇಲೆ ಈಗ ಒಂದು ಹೊಸ ಪೋಸ್ಟಿಂಗ್ ಮಾಡಿದ್ದಾರೆ ಸ್ವಾಮಿ ನಮ್ಮ ನಮ್ಮ ಸಾರಥಿ ವಿಜಯ ಕೆ ಸಿ ವೇಜುಗೋ ವೇಣುಗೋಪಾಲ್ ಜಿ ಅವರು ಮೊನ್ನೆ ಒಂದು ಇದು ಮಾಡಿದ್ದಾರೆ ಮೀಡಿಯಾ ಅಧ್ಯಕ್ಷನಾಗಿ ವಿ ಎಸ್ ಉಗ್ರಪ್ಪ ಅಂತ ಮಾಡಿದ್ದಾರೆ ಸ್ವಾಮಿ ಅವರು ಜೈಲಲ್ಲಿದ್ದರು ಸ್ವಾಮಿ ಹೇಗನೆಸ್ಟ್ ಇಂದಿರಾ ಗಾಂಧಿ ಹಂಗಾಗಿ ಈಗ ನಮ್ಮ ಪಾರ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಹುಡುಕಬೇಕು ನಮ್ಮಂಥವ್ರು ದೂರದಲ್ಲೆಲ್ಲೋ ಸಿಗ್ತೀವಿ ಅವ್ರಿಗೆ ನಾವೇನೇನು ಮಾಡಿದ್ವಿ ಅಂತ ಅವ್ರ ಜನತಾದಲ್ಲಿಂದ ಬಂದಿದ್ದಾರಲ್ಲ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಅವರು ನಮ್ಮನ್ನು ಕೇರ್ ಮಾಡಲ್ಲ ಆಮೇಲೆ ಸಿದ್ದರಾಮಯ್ಯನವ್ರ ನೇಚರು ಈಗ ನಾಲ್ಕೈದು ದಿವಸದಿಂದ ಟಿ ವಿಗಳಲ್ಲೆಲ್ಲ ನೋಡಿದ್ದೀರಾ ಏ ಕೂತ್ಕೊಳ್ಳಲಾವ್ ಮುನಿಯಪ್ಪ ಅವ್ರಿಗೆ ಏಳು ಟರ್ಮ್ ಎಮ್ ಎಮ್ ಪಿ ಸೊಮ್ಮೆ ಅವ್ರ ಬಾಳಲ್ಲಿ ಏಕೋಚನೆ ಅದು ಏಕೋಚನೆ ಯಾಕೆಂದರೆ ಅವ್ರ ಹಳ್ಳಿ ಭಾಷೆ ಹಳ್ಳಿ ಭಾಷೆನಲ್ಲಿ ಬಹುವಚನ ವಚನ ಇರಲ್ಲಂತೆ ಅಂತ ಅವ್ರು ಹೇಳ್ತಾರೆ ಅದೇ ಹಿಂಗಾಗ್ತಾಯಿದೆ ಜಾರ್ಜ್ ಅವರು ನಾವೆಲ್ಲ ಸೇರಿಕೊಂಡು ಕೂತ್ಕೊಂಡು ಮಾತಾಡಿದ್ವಿ ನೀವು ಡೆಲ್ಲಿಗೆ ಬಂದುಬಿಡಿ ನಾನು ಏಳನೇ ತಾರೀಕಿಗೆ ಒಂದು ವಾಲಿಬಾಲು ತ್ರೋಬಾಲು ಅಂತ ಕಾಣ್ತದೆ ಅದಕ್ಕೆ ಭಾರತೀಯವರು ಅದರೊಳಗಿದ್ರು ರಾಮಚಂದ್ರ ರಾವ್ ಅಂತ ನನ್ನ ಸದ ಇದು ಲೋಯರ್ ಪ್ಯಾಲೇಸ್ ಆರ್ಚರ್ ಅವರು ಅವರ ಟೀಮ್ ಅವರು ಸುರೇಂದ್ರ ಅಂತ ಪ್ಯಾಲೇಸ್ ಪ್ಯಾಲೆಸ್ ಗುಟ್ಟಳ್ಳಿಯವರಿದ್ದರು ಅವರು ಅವರ ಟೀಮಲ್ಲಿದ್ದರು ಅಂದರೆ ಕ್ಲೋಸ್ ಆ ವಾಲಿಬಾಲ್ ಟೀಮಲ್ಲಿ ನಾನು ಏಳನೇ ತಾರೀಕು ಮುಗಿಸ್ಕೊಂಡು ಹತ್ತನೇ ತಾರೀಕಿಗೆ ಡೆಲ್ಲಿಗೆ ಬಂದುಬಿಡ್ತೀನಿ ನೀವು ಬನ್ನಿ ಅಂತ ಅವಾಗಲೂ ನಾವು ಎಷ್ಟು ಸ್ವಾಭಿಮಾನಿಗಳು ಅಂದರೆ ಜಾರ್ಜ್ ಅವರಿಗೆ ನಮಗೆ ಟಿಕೆಟ್ ಬೇಕು ಅಂತ ಅಲ್ಲ ಅವಾಗ ದಯಾನಂದ್ರ ಅವ್ರ ಮಾವ ಅವರು ಸರ್ಕಲ್ ಇನ್ಸ್ಪೆಕ್ಟ್ ಇದ್ದರು ಅವ್ರ ಹತ್ರ ಮಾತಾಡಿ ಅವ್ರ ಮನೆಗೆ ಅವರು ಅವರೇನೇ ಫಾದರ್ಲಿ ಪರ್ಸನ್ ಅಂದರೆ ಎಲ್ಲ ನೋಡ್ಕೊಂಡಿದ್ದು ಅವರೇ ಸಾಕಿದ್ದು ಮಕ್ಕಳನ್ನೆಲ್ಲ ಅವ್ರ ಮಕ್ಕಳನ್ನೆಲ್ಲೋ ಅವರೇನೇ ಯಾಕಂದರೆ ಅವರು ದಯಾನಂದರವರವ್ರ ತಂದೆಗೆ ವಯಸ್ಸಾಗಿತ್ತು ಅವರು ನಮಗೆ ಐಡಿಯಾ ಹೇಳಿದರು ನೀವು ಹೋಗಿ ಆವಾಗ ಗೃಢಾಚಾರ ಕಮಿಷನರ್ ಆಗಿದ್ದರು ಗೃಢಾಚಾರ ಹತ್ರ ಹೋಗಿ ಹೀಗೆ ನಾವು ಯೂತ್ ಕಾಂಗ್ರೆಸ್ ಮಾಡೋದಕ್ಕೆ ಅಂತ ಕೇಳಿದ್ರೆ ಅವ್ರು ಯಾರಿಗಾದರೂ ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಅಂತೆಲ್ಲ ಆವಾಗ ದಯಾನಂದರಾವ್ ನಮ್ಮೆಲ್ಲರಿಗೂ ಲೀಡರ್ ಅವಾಗ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಜಿಗೂ ಲೀಡರು ನಾ ನಾನು ಮಾಡ್ತೀನಿ ಬಿಡೋನು ಅವನು ಒಂದು ಆರ್ ದಯಾನಂದರಾವ್ ಅಂತ ಆರು ಗುಂಡೂರಾವ್ ನಾನು ಅಂತ ಹೇಳ್ಕೊಳ್ಳೋನು ನಾವು ಇರಲಿ ಬಿಡು ಅಂತೇಳಿ ಅನ್ಯೇ ಸಿ ಎಮ್ ಸಿ ಎಮ್ ಅಂತ ನಾವು ಕರಿತಾ ಇದ್ವಿ ಹೋಗಿ ಅಲ್ಲಿ ಹೇಳ್ದ ಅವ್ರು ಯಾರ್ಯಾರಿಗೂ ಹೇಳಿದ್ರು ಅಲ್ಲಿಂದ ಎಷ್ಟೆಷ್ಟೋ ಕಲೆಕ್ಷನ್ ಆಯಿತು ಅದು ಯಾಕೆ ಇದ್ದೀನಿ ಅಂದರೆ ಈಗ ಡೆಲ್ಲಿಗೆ ಹೋಗ್ಬೇಕಾದ್ರೆ ಆಲ್ ವಿಲ್ ಗೋ ಟು ಫ್ಲೈ ಬೈ ಫ್ಲೈ ಆಮೇಲೆ ಕೆಲವರು ಚಾರ್ಟೆಡ್ ಫ್ಲೈಟು ಹೋಗ್ತಾರೆ ಆಮೇಲೆ ಇವಾಗ ಟ ಟ್ಯಾಕ್ಸಿ ಥರ ಆಗೋಗಿದೆ ಅದು ಚಾರ್ಟೆಡ್ ಫ್ಲೈಟು ಅದು ಸ್ಟೇಟಸ್ ನಾವು ಅವಾಗ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಇಲ್ಲಿಂದ ಮಡ್ರಾಸ್ಗೆ ಹೋಗಿ ಮಡ್ರಾಸಿಂದ ಡೆಲ್ಲಿ ಟ್ರೈನ್ ಹತ್ತಿ ಡೆಲ್ಲಿ ಟ್ರ ತಲುಪೋ ಅಷ್ಟರೊಳಗೆ ನಾವು ನಮ್ಮ ಬಿಳಿ ಶರ್ಟು ಕಪ್ ಶರ್ಟ್ ಆಗಿಬಿಟ್ಟಿರೋದು ಅಷ್ಟು ಕಷ್ಟಪಟ್ಕೊಂಡು ಪಕ್ಷ ಕಟ್ಟಿರೋದು ಸ್ವಾಮಿ ನಾವು ಸುಮ್ಮನೆ ಸುಮ್ಮನೆ ಹೋಗಿ ಗೋಲಿ ಆಡ್ಕೊಂಡು ಕಟ್ಟಿಲ್ಲ ಸ್ವಾಮಿ ಅಲ್ಲಿ ಹೋದ್ವಿ ಅಲ್ಲಿ ಹೋದರೆ ಇದಕ್ಕೆ ಜಾಗ ಇಲ್ಲ